ಎಂಜಿ ಮೋಟಾರ್ ಕಂಪನಿಯು 2019 ಜೂನ್ ತಿಂಗಳಿನಲ್ಲಿ ಎಕ್ಟರ್ ಎಸ್ಯುವಿಯನ್ನು ಬಿಡುಗಡೆಗೊಳಿಸುವ ಮೂಲಕ ದೇಶೀಯ ಮಾರುಕಟ್ಟೆಗೆ ಕಾಲಿಟ್ಟಿತು. ಈಗ ಎಂಜಿ ಮೋಟಾರ್ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ ತನ್ನ 4ನೇ ವಾಹನವಾಗಿ ಗ್ಲೋಸ್ಟರ್ ಎಸ್ಯುವಿಯನ್ನು ಬಿಡುಗಡೆಗೊಳಿಸುತ್ತಿದೆ. ಇತ್ತೀಚೆಗೆ ಈ ಗ್ಲೋಸ್ಟರ್ ಎಸ್ಯುವಿಯನ್ನು ಫಸ್ಟ್ ಡ್ರೈವ್ ಮಾಡಲಾಯಿತು. ಫಸ್ಟ್ ಡ್ರೈವ್ ರಿವ್ಯೂ ಬಗೆಗಿನ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಗ್ಲೋಸ್ಟರ್ ಎಸ್ಯುವಿಯು 5005 mm ಉದ್ದ, 1932 mm ಅಗಲ, 1875 mm ಎತ್ತರ ಹಾಗೂ 2950 mm ವೀಲ್ ಬೇಸ್ ಅನ್ನು ಹೊಂದಿದೆ. ಗ್ಲೋಸ್ಟರ್ ಎಸ್ಯುವಿಯ ಮುಂಭಾಗದಲ್ಲಿ ಫುಲ್ ಎಲ್ಇಡಿ ಟೆಕ್ ಬ್ಯಾಡ್ಜ್ ಹೊಂದಿರುವ ಹೆಡ್ಲೈಟ್ ಯೂನಿಟ್, ಎಲ್ಇಡಿ ಡಿಆರ್ಎಲ್ ಹೊಂದಿರುವ ಟರ್ನ್ ಇಂಡಿಕೇಟರ್, ಫಾಗ್ ಲ್ಯಾಂಪ್ಗಳ ಬದಲು ಆಲೋಜನ್ ಬಲ್ಬ್ ಸೆಟಪ್ಗಳನ್ನು ಅಳವಡಿಸಲಾಗಿದೆ. ಗ್ಲೋಸ್ಟರ್ ಎಸ್ಯುವಿಯು ಬ್ರಸ್ಟ್ ಅಲ್ಯೂಮಿನಿಯಂ ಬಣ್ಣದ 3 ಹಾರಿಸೆಂಟಲ್ ಸ್ಲಾಟ್ಗಳನ್ನು ಹೊಂದಿರುವ ದೊಡ್ಡ ಗ್ರಿಲ್ ಅನ್ನು ಹೊಂದಿದೆ. ಗ್ರಿಲ್ ಸುತ್ತಲೂ ಹೆಡ್ ಲ್ಯಾಂಪ್ ಒಳಗೆ ಹಾಗೂ ಮುಂಭಾಗದ ಬಂಪರ್ ಮೇಲೆ ಕ್ರೋಮ್ ಬಣ್ಣವನ್ನು ನೀಡಲಾಗಿದೆ. ಈ ಎಸ್ಯುವಿಯ ಎರಡೂ ಬದಿಗಳಲ್ಲಿ ಬ್ರಿಕ್ ಡೈನಾಮಿಕ್ ಬ್ಯಾಚ್ ಅಳವಡಿಸಲಾಗಿದೆ. ಈ ಎಸ್ಯುವಿಯಲ್ಲಿ 19 ಇಂಚಿನ ಡ್ಯುಯಲ್ ಟೋನ್ ಮಲ್ಟಿಸ್ಪೋಕ್ ಅಲಾಯ್ ವೀಲ್ಗಳನ್ನು ನೀಡಲಾಗಿದೆ. ವಾಹನದ ಒಟ್ಟಾರೆ ಗಾತ್ರಕ್ಕೆ ಹೋಲಿಸಿದರೆ ಈ ಅಲಾಯ್ ವೀಲ್ಗಳು ಚಿಕ್ಕದಾಗಿ ಕಾಣುತ್ತವೆ. ದೊಡ್ಡ ಗಾತ್ರದ ವೀಲ್ ಆರ್ಕ್ ಹೊಂದಿರುವ ಕಾರಣಕ್ಕೆ 21 ಅಥವಾ 22 ಇಂಚಿನ ವೀಲ್ಗಳನ್ನು ಅಳವಡಿಸಿಕೊಳ್ಳಬಹುದು. ORPM ಗಳ ಎರಡೂ ಬದಿಯಲ್ಲಿ 360 ಡಿಗ್ರಿ ಕ್ಯಾಮರಾವನ್ನು ನೀಡಲಾಗಿದೆ. ಈ ಕ್ಯಾಮರಾಗಳು ಇಕ್ಕಟ್ಟಾದ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಲು ನೆರವಾಗುತ್ತವೆ. ಗ್ಲೋಸ್ಟರ್ ಹಿಂಭಾಗದಲ್ಲಿ ಸ್ಲೀಕ್ ಆದ ಎಲ್ಇಡಿ ಟೇಲ್ ಲೈಟ್ ಅಳವಡಿಸಲಾಗಿದೆ. ಇದರ ಜೊತೆಗೆ ಬೂಟ್ ಮೇಲೆ ದೊಡ್ಡ ಗಾತ್ರದ ಫಾಂಟ್ಗಳಲ್ಲಿ ಬರೆಯಲಾದ ಗ್ಲೋಸ್ಟರ್ ಬ್ಯಾಜ್ ಅನ್ನು ಅಳವಡಿಸಲಾಗಿದೆ. ಗ್ಲೋಸ್ಟರ್ ನಲ್ಲಿ SD ಗುಣಮಟ್ಟದ ಕ್ಯಾಮರಾ ಇರಬಹುದೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಈ ಎಸ್ಯುವಿಯಲ್ಲಿರುವ ಕ್ಯಾಮರಾ ನಮ್ಮನ್ನು ನಿರಾಶೆಗೊಳಿಸಿತು. ಇನ್ನು ಈ ಎಸ್ಯುವಿಯ ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ ಈ ಎಸ್ಯುವಿಯು ವಿಶಾಲವಾದ ಕ್ಯಾಬಿನ್ ಅನ್ನು ಹೊಂದಿದೆ. ಇಂಟೀರಿಯರ್ ನಲ್ಲಿ ಲೆದರ್ ಹಾಗೂ ಸಾಫ್ಟ್ ಟಚ್ ವಸ್ತುಗಳನ್ನು ಬಳಸಲಾಗಿದೆ. ಗ್ಲೋಸ್ಟರ್ ಎಸ್ಯುವಿಯು ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಹೊಂದಿದೆ. ಎಸಿ ವೆಂಟ್ ಗಳನ್ನು ಚಿಕ್ಕದಾಗಿಸಿರುವ ಕಾರಣಕ್ಕೆ ಮುಖದ ಕಡೆಗೆ ಗಾಳಿಯ ಹರಿವನ್ನು ನೇರವಾಗಿ ಪಡೆಯುವುದು ನಿಜಕ್ಕೂ ಸವಾಲಿನ ಸಂಗತಿಯಾಗಿದೆ. ಡ್ಯಾಶ್ಬೋರ್ಡ್ ನ ಮಧ್ಯದಲ್ಲಿ 12.3 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಳವಡಿಸಲಾಗಿದೆ. ಈ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ಪ್ಲೇ ಗಳನ್ನು ಬೆಂಬಲಿಸುತ್ತದೆ. ಗ್ಲೋಸ್ಟರ್ ಎಸ್ಯುವಿಯು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 8 ಇಂಚಿನ ಎಲ್ಇಡಿ MID ಸ್ಕ್ರೀನ್ ಗಳನ್ನು ಹೊಂದಿದೆ. ಗ್ಲೋಸ್ಟರ್ ಎಸ್ಯುವಿಯಲ್ಲಿ ಮೌಂಟೆಡ್ ಕಂಟ್ರೋಲ್ ಹೊಂದಿರುವ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ನೀಡಲಾಗಿದೆ. ಗ್ಲೋಸ್ಟರ್ ಎಸ್ಯುವಿಯು 6 ಹಾಗೂ 7 ಸೀಟುಗಳ ಆಯ್ಕೆಯನ್ನು ಹೊಂದಿರಲಿದೆ. ನಾವು 6 ಸೀಟುಗಳನ್ನು ಹೊಂದಿರುವ ಗ್ಲೋಸ್ಟರ್ ಅನ್ನು ಚಾಲನೆ ಮಾಡಿದೆವು. ಈ ಎಸ್ಯುವಿಯ ಮುಂಭಾಗದಲ್ಲಿರುವ 2 ಸೀಟುಗಳನ್ನು ಎಲೆಕ್ಟ್ರಾನಿಕ್ ಆಗಿ ಅಡ್ಜಸ್ಟ್ ಮಾಡಬಹುದು. ಗ್ಲೋಸ್ಟರ್ 3-ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಹೊಂದಿರುವುದರಿಂದ ಮಧ್ಯದ ಸಾಲಿನಲ್ಲಿ ಸೆಂಟರ್ ಎಸಿ ಹಾಗೂ ಏರ್ ಫ್ಲೋ ಗಳನ್ನು ನೀಡಲಾಗಿದೆ. 3ನೇ ಸಾಲಿನಲ್ಲಿ ಸಾಕಷ್ಟು ಹೆಡ್ ರೂಮ್ ನೀಡಲಾಗಿದೆ. ಗ್ಲೋಸ್ಟರ್ ನಲ್ಲಿ 2 ಬ್ಯಾಗ್ಗಳನ್ನು ಇಡುವಷ್ಟು ಸುಮಾರು 343 ಲೀಟರ್ ಬೂಟ್ ಸ್ಪೇಸ್ ನೀಡಲಾಗಿದೆ. 3ನೇ ಸಾಲಿನ ಸೀಟುಗಳನ್ನು ಫೋಲ್ಡ್ ಮಾಡಿದರೆ 1350 ಲೀಟರ್ನಷ್ಟು ಬೂಟ್ ಸ್ಪೇಸ್ ಪಡೆಯಬಹುದು. ಗ್ಲೋಸ್ಟರ್ ಎಸ್ಯುವಿಯು 2 ಲೀಟರಿನ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ ಹೊಂದಿದೆ. ಈ ಇಂಜಿನ್ ನಲ್ಲಿ 8 ಸ್ಪೀಡಿನ ಟಾರ್ಕ್ ಕನ್ವರ್ಟರ್ ಜೋಡಿಸಲಾಗಿದೆ. ಈ ಇಂಜಿನ್ 218 BHP ಪವರ್ ಹಾಗೂ 480 NM ಟಾರ್ಕ್ ಉತ್ಪಾದಿಸುತ್ತದೆ. ಗ್ಲೋಸ್ಟರ್ ನಲ್ಲಿ ಆನ್ ಡಿಮ್ಯಾಂಡ್ 4-ವೀಲ್ ಡ್ರೈವ್, ರೇರ್ ಡಿಫರೆನ್ಷಿಯಲ್ ಹಾಗೂ ಬೋರ್ಗ್ ವರ್ಗರ್ ಟ್ರಾನ್ಸ್ಫರ್ ಗಳನ್ನು ಸಹ ನೀಡಲಾಗುತ್ತದೆ. ಎಂಜಿ ಕಂಪನಿಯು ಈ ಎಸ್ಯುವಿಯಲ್ಲಿ ಹಿಲ್ ಡಿಸೆಂಟ್ ಜೊತೆಗೆ ನಾರ್ಮಲ್, ಇಕೋ, ಸ್ಪೋರ್ಟ್, ಸ್ಯಾಂಡ್, ಮಡ್, ರಾಕ್, ಸ್ನೋ ಹಾಗೂ ಆಟೋ ಸೇರಿದಂತೆ ಹಲವಾರು ಟೆರೆನ್ ರೆಸ್ಪಾನ್ಸ್ ಸಿಸ್ಟಮ್ ಗಳನ್ನು ಅಳವಡಿಸಿದೆ. ಮಾದರಿಗಳ ಆಧಾರದ ಮೇಲೆ ಥ್ರೋಟಲ್ ಹಾಗೂ ಸ್ಟಿಯರಿಂಗ್ ರೆಸ್ಪಾನ್ಸ್ ಗಳು ಬದಲಾಗುತ್ತವೆ. ಸ್ಪೋರ್ಟ್ಸ್ ಮೋಡ್ ನಲ್ಲಿ ಥ್ರೋಟಲ್ ರೆಸ್ಪಾನ್ಸ್ ಹೆಚ್ಚಾಗಿರುತ್ತದೆ. ಸುಮಾರು 2 ಟನ್ ತೂಕವನ್ನು ಹೊಂದಿರುವ ಎಂಜಿ ಗ್ಲೋಸ್ಟರ್ ಎಸ್ಯುವಿಯು ತಕ್ಷಣವೇ ಪವರ್ ಅನ್ನು ಉತ್ಪಾದಿಸುವುದಿಲ್ಲ. 2200 RPM ನಂತರ ಆಕ್ಸಲರೇಷನ್ ಹೆಚ್ಚಾಗುತ್ತದೆ. ಮಧ್ಯಶ್ರೇಣಿಯ ಈ ಎಸ್ಯುವಿಯು 4800 RPM ಸಲೀಸಾಗಿ ಚಲಿಸುತ್ತದೆ. ಗೇರ್ ಬಾಕ್ಸ್ ಸ್ಮೂತ್ ಆಗಿದ್ದರೂ ಗೇರ್ ಶಿಫ್ಟ್ ನಿಧಾನವಾಗಿದೆ. ಮ್ಯಾನ್ಯುಯಲ್ ಮೋಡ್ ನಲ್ಲಿ ಗೇರ್ ಬಾಕ್ಸ್ ಮೇಲೆ ಗ್ರಿಪ್ ಸಿಕ್ಕ ನಂತರ ಗೇರ್ ಶಿಫ್ಟ್ ವೇಗವಾಗುತ್ತದೆ. ಅಗ್ರೆಸಿವ್ ಮೋಡ್ ನಲ್ಲಿ ಗೇರ್ ಶಿಫ್ಟಿಂಗ್ ಗಳನ್ನು ಸುಲಭಗೊಳಿಸಲು ಪ್ಯಾಡಲ್ ಶಿಫ್ಟರ್ ಗಳು ನೆರವಾಗುತ್ತವೆ. ಈ ಎಸ್ಯುವಿಯಲ್ಲಿರುವ ಸಾಫ್ಟ್ ಸಸ್ಪೆನ್ಷನ್ ಗಳು ಅಂಪ್ ಹಾಗೂ ಗುಂಡಿಗಳ ಮೇಲೆ ಚಲಿಸಿದರೂ ಯಾವುದೇ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳುತ್ತವೆ. ಇನ್ಸುಲೇಷನ್ ಹಾಗೂ NVH11 ಗಳು ಉತ್ತಮವಾಗಿರುವುದರಿಂದ ರಸ್ತೆ ಹಾಗೂ ಇಂಜಿನ್ ನ ಶಬ್ದ ಬಹುತೇಕ ಕೇಳುವುದಿಲ್ಲ. ಸಾಫ್ಟ್ ಸಸ್ಪೆನ್ಷನ್ ಗಳ ಕಾರಣಕ್ಕೆ ಗ್ಲೋಸ್ಟರ್ ಎಸ್ಯುವಿಯು ಹೆಚ್ಚು ಬಾಡಿ ರೋಲ್ ಗಳನ್ನು ಹೊಂದಿದೆ. ಕಡಿಮೆ ವೇಗದಲ್ಲಿ ಗಟ್ಟಿಯಾಗಿ ಬ್ರೇಕ್ ಒತ್ತಿದರೆ ಟೈರ್ ಗಳ ಶಬ್ದವನ್ನು ಕೇಳಬಹುದು. ದೊಡ್ಡ ವೀಲ್ ಗಳು ಈ ಎಸ್ಯುವಿಯ ಮೇಂಟೆನೆನ್ಸ್ ಅನ್ನು ತೀಕ್ಷ್ಣಗೊಳಿಸುತ್ತವೆ. ಜೊತೆಗೆ
ಪ್ರಯಾಣದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತವೆ. ಗ್ಲೋಸ್ಟರ್ನಲ್ಲಿರುವ ಸ್ಟಿಯರಿಂಗ್ ವೀಲ್ ಇಷ್ಟು ದೊಡ್ಡ ಗಾತ್ರದ ಎಸ್ಯುವಿಗೆ ಹಗುರವಾಗಿದೆ. ಸ್ಟಿಯರಿಂಗ್ ಹೆಚ್ಚಿನ ವೇಗದಲ್ಲಿ ಗಟ್ಟಿಯಾಗುವುದಿಲ್ಲ, ಇದು ಕೆಲವೊಮ್ಮೆ ಅಪಾಯಕಾರಿಯಾಗಬಲ್ಲದು. ಸ್ಟಿಯರಿಂಗ್ ವೀಲ್ನ ರೆಸ್ಪಾನ್ಸ್ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಸ್ಟಿಯರಿಂಗ್ ವೀಲ್ ಫ್ಲಿಕ್ ಮಾಡುವುದು ಹಾಗೂ ಲೇನ್ಗಳನ್ನು ಬದಲಿಸುವುದು ಸಹ ನಿರಾಶೆಯನ್ನು ಮೂಡಿಸುತ್ತದೆ. ಐಆರ್ವಿಎಂ ಹಿಂದೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗಾಗಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ವಾಹನದ ಮೇಲೆ ಕ್ರೂಸ್ ಕಂಟ್ರೋಲ್ ಅಡ್ಜಸ್ಟ್ ಮಾಡಿ ಕ್ಯಾಮರಾದ ಮೂಲಕ ಮುಂಭಾಗದಲ್ಲಿರುವ ವಾಹನವನ್ನು ಗುರುತಿಸಿದರೆ ಆಟೋಮ್ಯಾಟಿಕ್ ಆಗಿ ಕಾರಿನ ವೇಗವು ನಿಧಾನವಾಗುತ್ತದೆ. ಮುಂದೆ ಮಾರ್ಗವು ಸ್ಪಷ್ಟವಾದ ನಂತರ ಅದು ಮೊದಲಿನ ವೇಗಕ್ಕೆ ಹಿಂದಿರುಗುತ್ತದೆ. ಇನ್ಬಿಲ್ಟ್ ಜಿಪಿಎಸ್ ಮೂಲಕ ಇವುಗಳನ್ನು ಮಾಡಲಾಗುತ್ತದೆ. ಗ್ಲೋಸ್ಟರ್ನಲ್ಲಿ ಲೇನ್ ಡಿಪಾರ್ಚರ್ ವಾರ್ನಿಂಗ್, ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್, ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಹಾಗೂ ಆಟೋ ಪಾರ್ಕ್ ಅಸಿಸ್ಟೆಂಟ್ಗಳಂತಹ ಹಲವಾರು ಟೆಕ್ನಾಲಜಿಗಳನ್ನು ಅಳವಡಿಸಲಾಗಿದೆ. ಈ ಕಾರಣಕ್ಕೆ ಎಂಜಿ ಕಂಪನಿಯು ಈ ಎಸ್ಯುವಿಯನ್ನು ಭಾರತದ ಮೊದಲ ಆಟಾನಮಸ್ ಲೆವೆಲ್ 1 ಪ್ರೀಮಿಯಂ ಎಸ್ಯುವಿ ಎಂದು ಹೇಳಿದೆ. ಈ ಎಸ್ಯುವಿಯಲ್ಲಿ ಫ್ಯಾಟಿಂಗ್ ರಿಮೈಂಡರ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ. ಈ ಸಿಸ್ಟಮ್ ದೀರ್ಘಕಾಲದವರೆಗೆ ನಿರಂತರವಾಗಿ ಚಾಲನೆ ಮಾಡುತ್ತಿರುವುದು ಸೆನ್ಸಾರ್ಗಳ ಮೂಲಕ ಪತ್ತೆಯಾದರೆ ವಿಶ್ರಾಂತಿ ಪಡೆಯುವಂತೆ ಚಾಲಕನಿಗೆ ಸೂಚನೆ ನೀಡುತ್ತದೆ. ಗ್ಲೋಸ್ಟರ್ ಎಸ್ಯುವಿಯು ಸುಮಾರು 210 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ. ಇದರಿಂದಾಗಿ ಯಾವುದೇ ರೀತಿಯ ಭೂಪ್ರದೇಶದಲ್ಲಿ ಸುಲಭವಾಗಿ ಚಲಿಸಬಹುದು. ದೊಡ್ಡ ಗಾತ್ರದ ಈ ಎಸ್ಯುವಿಯು ವಿಶಾಲವಾದ ಟರ್ನಿಂಗ್ ರೇಡಿಯಸ್ ಅನ್ನು ಹೊಂದಿದೆ. ನಾವು ಕೆಲ ಅವಧಿಗೆ ಮಾತ್ರ ಈ ಎಸ್ಯುವಿಯನ್ನು ಚಾಲನೆ ಮಾಡಿದ ಕಾರಣಕ್ಕೆ ಆಫ್ ರೋಡ್ನಲ್ಲಿ ಚಾಲನೆ ಮಾಡಲು ಸಾಧ್ಯವಾಗಲಿಲ್ಲ. ಜೊತೆಗೆ ಮೈಲೇಜ್ ಅಂಕಿ ಅಂಶಗಳನ್ನು ಪರೀಕ್ಷಿಸಲು ಸಾಧ್ಯವಾಗಲಿಲ್ಲ. ಮತ್ತೊಮ್ಮೆ ಈ ಎಸ್ಯುವಿಯನ್ನು ಚಾಲನೆ ಮಾಡಿದ ನಂತರ ಈ ಬಗ್ಗೆ ಮಾಹಿತಿ ನೀಡುತ್ತೇವೆ. ಎಂಜಿ ಮೋಟಾರ್ ಕಂಪನಿಯು ತನ್ನ ಎಕ್ಟರ್ ಎಸ್ಯುವಿಯನ್ನು ಬಿಡುಗಡೆಗೊಳಿಸಿದ ನಂತರ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ಆದರೆ ಗ್ಲೋಸ್ಟರ್ ಎಸ್ಯುವಿಯು ಪೂರ್ತಿಯಾಗಿ ವಿಭಿನ್ನವಾಗಿದೆ. ದೊಡ್ಡದಾಗಿರುವ, ವಿಶಾಲವಾಗಿರುವ, ಹಲವಾರು ಟೆಕ್ನಾಲಜಿಗಳನ್ನು ಹೊಂದಿರುವ, ಚಾಲನೆ ಮಾಡಲು ಆರಾಮದಾಯಕವಾಗಿರುವ ಎಂಜಿ ಗ್ಲೋಸ್ಟರ್ ಹಾರ್ಡ್ ಕೋರ್ ಆಫ್ ರೋಡ್ ಸಾಮರ್ಥ್ಯವನ್ನು ಹೊಂದಿದೆ. ಪ್ರತಿದಿನ ದೊಡ್ಡ ಎಸ್ಯುವಿಯನ್ನು ಚಾಲನೆ ಮಾಡಲು ಬಯಸುವವರು ಎಂಜಿ ಗ್ಲೋಸ್ಟರ್ ಎಸ್ಯುವಿಯನ್ನು ಖರೀದಿಸಬಹುದು.